मनस्ते पादाब्जे निवसतु वचस्तोत्र फणितौ करौ चाभ्यर्चायां श्रुतिरपि कथा कर्णनविधौ तव ध्याने बुद्धिर्नयनयुगलं मूर्तिविभवे परग्रन्थान् कैर्वा परमशिव जाने परमतः। ಪರಶಿವನಲ್ಲಿ ಇರತಕ್ಕಂತಹ ಭಕ್ತಿಯು ಯಾವ ರೀತಿಯಾಗಿರಬೇಕು, ಅವನನ್ನು ಹೇಗೆ ಧ್ಯಾನಿಸಬೇಕು, ಅವನಲ್ಲೇ ತತ್ಪರನಾಗುವಂತಹದ್ದು ಹೇಗೆ ಎಂಬುದನ್ನು ಈ ಶ್ಲೋಕದಲ್ಲಿ ನೋಡೋಣ. ತೇ ಪಾದಾಬ್ಜೆ ಮನಃ ನಿವಸತು, ನಿನ್ನ ಪಾದ ಕಮಲಗಳಲ್ಲಿ ನನ್ನ ಮನಸ್ಸು ನೆಲೆಸಲಿ, ನನ್ನ ಮನಸ್ಸಿನಲ್ಲಿ ಸರ್ವದಾ ನಿನ್ನ ಪಾದ ಕಮಲಗಳ ಚಿಂತನೆಯೇ ಬರಲಿ. ವಚಃ ಸ್ತೋತ್ರ ಫಣಿತೌ ನಿವಸತು, ನನ್ನ ವಾಗಿಂದ್ರಿಯ ಏನಿದೆಯೋ ಅದು ಸರ್ವದಾ ನಿನ್ನ ಸ್ತೋತ್ರಗಳನ್ನು ಪಠಿಸಲಿ. ಕರೌ ಚ ಅಭ್ಯರ್ಚಾಯಾಂ ನಿವಸತು, ನನ್ನ ಕೈಗಳು ಸರ್ವದಾ ನಿನ್ನ ಅರ್ಚನೆಯನ್ನು ಮಾಡ್ತಾ ಇರಲಿ. ಶ್ರುತಿರಪಿ ಕಥಾಕರ್ಣನ ವಿಧವು, ನನ್ನ ಈ ಕಿವಿಗಳು ಸರ್ವದಾ ನಿನ್ನ ಕಥೆಗಳನ್ನು ಕೇಳತಾ ಇರಲಿ, ಬೇರೆ ಯಾವ ಶಬ್ದವನ್ನೂ ಕೇಳೋದು ಬೇಡ. ತವ ಧ್ಯಾನೇ ಬುದ್ಧಿಹಿ, ನನ್ನ ಬುದ್ಧಿಯು ನಿನ್ನ ಧ್ಯಾನದಲ್ಲೇ ನೆಲೆಸಲಿ, ಸರ್ವದಾ ನಿನ್ನ ಜ್ಞಾನವೇ ನನ್ನಲ್ಲಿ ಉಂಟಾಗಲಿ. ನಯನಯುಗಲಂ ಮೂರ್ತಿ ವಿಭವೇ, ನಿನ್ನ ಸಾಕಾರ ಸ್ವರೂಪ ಏನಿದೆಯೋ ಪಾರ್ವತಿ ಸಹಿತವಾದಂತಹ ಪರಮೇಶ್ವರ ಭಸ್ಮಧಾರಿಯಾದಂತಹ ನೀನು, ಕೊರಳಿನಲ್ಲಿ ಸರ್ಪದ ಹಾರ, ಕೈಯಲ್ಲಿ ತ್ರಿಶೂಲ, ಈ ರೀತಿಯಾದಂತಹ ನಿನ್ನ ಸಾಕಾರ ಸ್ವರೂಪವನ್ನು ನನ್ನ ಕಣ್ಣುಗಳು ಸರ್ವದಾ ನೋಡಲಿ. ಹೀಗಿರುವಾಗ ಕೈರ್ವ ಪರಗ್ರಂಥಾನ್ ಜಾನೇ, ಎಲೈ ಪರಮಶಿವನೇ, ಈ ರೀತಿಯಾಗಿ ನನ್ನೆಲ್ಲ ಇಂದ್ರಿಯಗಳು ನಿನ್ನನ್ನು ಧ್ಯಾನಿಸ್ತಾ ಇರಬೇಕಾದರೆ ನಾನು ಯಾವ ಇಂದ್ರಿಯದಿಂದ ಬೇರೆ ವಿಷಯಗಳನ್ನು ಅರಿತುಕೊಳ್ಳಲಿ, ಬೇರೆ ಗ್ರಂಥಗಳನ್ನು ಅಧ್ಯಯನ ಮಾಡಲಿ? ಹಾಗಾಗಿ ನಾನು ಅಂತಿಮವಾಗಿ ನಿನ್ನ ಧ್ಯಾನವನ್ನೇ ನನ್ನ ಎಲ್ಲ ಇಂದ್ರಿಯಗಳಿಂದ ಮಾಡ್ತಾ ಇರುತ್ತೇನೆ, ಅಂತಹ ಒಂದು ಬುದ್ಧಿಯನ್ನು ನನಗೆ ದಯಪಾಲಿಸು, ಅದರಿಂದ ಪರಮಸೌಖ್ಯದ ಪ್ರಾಪ್ತಿಯಾಗತ್ತೆ ಎಂಬುದು ಈ ಶ್ಲೋಕದ ತಾತ್ಪರ್ಯ.